State con noi. ಸಾಲು ದೂರುಗಳು ಬಂದ ಕಾರಣ ಬಿಡಿಎ ಕರ್ಮಕಾಂಡದ ಮುಂದುವರೆದ ಭಾಗ ಎರಡರ ಟಾರ್ಗೆಟ್ ಆದವು ನಾಲ್ಕು ಬಿಡಿಎ ಉಪಕಚೇರಿಗಳು. ಆದರೆ ಮತ್ತೊಂದೆಡೆ ಸದ್ದಿಲ್ಲದೆ ಬಿಡಿಎ ಕೇಂದ್ರ ಕಚೇರಿಯಲ್ಲೂ ಪರಿಶೀಲನೆ ಮುಂದುವರಿತು. ಕೆಲ ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸಿದ ಎಸಿಬಿ ಒಂದಷ್ಟು ದಾಖಲೆಗಳನ್ನು ಕಲೆ ಹಾಕಿಕೊಳ್ತು. ಹಾಗಾದರೆ ಆ ಎಂಟು ಫೈಲ್ನ ಸಾಫ್ಟ್ ಕಾಪಿಯಲ್ಲೇನಿತ್ತು? ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ. ಪಾಟಿ ನಗರದಲ್ಲಿನ ಬಿಡಿಎ ಉತ್ತರ ವಿಭಾಗದ ಕಚೇರಿ, ವಿಜಯನಗರದಲ್ಲಿನ ಪಶ್ಚಿಮ ವಿಭಾಗದ ಕಚೇರಿ, ಎಚ್ಎಸ್ಆರ್ ಲೇಔಟ್ನ ಪೂರ್ವ ವಿಭಾಗ ಕಚೇರಿ, ಬನಶಂಕರಿಯಲ್ಲಿನ ದಕ್ಷಿಣ ವಿಭಾಗದ ಬಿಡಿಎ ಕಚೇರಿ ಮತ್ತು ಬಿಡಿಎ ಕೇಂದ್ರ ಕಚೇರಿಯಲ್ಲಿ ನಡೆಸಿದ ಎಸಿಬಿ ದಾಳಿಯಲ್ಲಿ ಸಾಲು ಸಾಲು ಅಕ್ರಮ ಬಯಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಎಗ್ಗಿಲ್ಲದೆ ಅಕ್ರಮ ನಡೆದಿರುವುದು ಕಂಡುಬಂದಿದ್ದು ಉತ್ತರಹಳ್ಳಿಯ ಭಾರತ್ ಎಚ್ಬಿಸಿಎಸ್ ಲೇಔಟ್ ನಿವೇಶನಗಳ ಅಕ್ರಮ ಹಂಚಿಕೆಯಾಗಿರುವುದು ಗೊತ್ತಾಗಿದೆ. ನಿವೇಶನ ಹಂಚಿಕೆಯಾದವರಿಗೆ ಸಂಬಂಧಿಸಿದೆಡೆ ಬಿಟ್ಟು ಬೇರೆಡೆಗೆ ನಿವೇಶನ ಹಂಚಿರುವುದು ಬಯಲಾಗಿರೋದಲ್ಲದೆ ನಿವೇಶನ ಬೇರೊಬ್ಬರಿಗೆ ನೀಡಿ ಭೂಸ್ವಾಧೀನ ಪಡಿಸಿಕೊಂಡ ನಿವೇಶನದ ಮಾಲೀಕರಿಗೆ ಪರಿಹಾರ ನೀಡಿರುವುದು ಕಂಡುಬಂದಿದೆ. ಜೊತೆಗೆ ಹರಾಜು ಪ್ರಕ್ರಿಯೆಯನ್ನೇ ಕೈಗೊಳ್ಳದೆ ಕಾರ್ನರ್ ಸೈಟ್ಗಳ ಹಂಚಿಕೆ ಮಾಡಿರುವುದು, ಕೆಂಪೇಗೌಡ ಬಡಾವಣೆ ಸಂಬಂಧಿಸಿದಂತೆ ಭೂ ಮಾಲೀಕರನ್ನ ಬಿಟ್ಟು ಮೂರನೇ ವ್ಯಕ್ತಿಗೆ ಪರಿಹಾರ ನೀಡಿರುವುದು ಪತ್ತೆಯಾಗಿದೆ. ಬಿಡಿಎ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್ ಹೇಳಿದೇನಾ? ಬಿಡಿಎ ವಿರುದ್ಧ ಸಾರ್ವಜನಿಕರ ಸಾಲು ಸಾಲು ದೂರಿಗೆ ಲೆಕ್ಕವೇ ಇಲ್ಲವಾಗಿದೆ. ನಿವೇಶನ ಹಂಚಿಕೆ ತಕರಾರು, ಬದಲಿ ನಿವೇಶನ ನೀಡಿ ವಂಚನೆ, ಭೂಸ್ವಾಧೀನ ಮಾಡಿಕೊಂಡ ಮೇಲೆ ಹಣ ಕೊಟ್ಟಿಲ್ಲ ಅನ್ನೋ ಆರೋಪ, ಹೀಗೆ ಸಾಕಷ್ಟು ದೂರು ಸಾರ್ವಜನಿಕರಿಂದ ಬಂದಿದ್ದು ನೋಡ್ತಿದ್ರೆ ಬಿಡಿಎ ಬೆಂಗಳೂರು ಅಭಿವೃದ್ಧಿಗೆಂದು ಹುಟ್ಟಿದ್ದ ಇಲ್ಲ ಬೆಂಗಳೂರನ್ನೇ ಕೊಳ್ಳೆ ಹೊಡೆಯಲು ಹುಟ್ಟಿದ್ದ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದರಲ್ಲೂ ಈ ಬಿಡಿಎ ಕಚೇರಿ ಮೇಲೆ ಎಸಿಬಿ ನಡೆಸಿದ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿದ ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥೆ ಸ್ವತಃ ಬಿಡಿಎನಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಬಿಡಿಎನಲ್ಲಿ ಲೆಕ್ಕವಿಲ್ಲದಷ್ಟು ಅಕ್ರಮಗಳು ನಡೆದಿವೆ ಅನ್ನೋದನ್ನ ಸ್ವತಃ ಬಿಡಿಎ ಅಧ್ಯಕ್ಷ ವಿಶ್ವನಾಥ್ ಒಪ್ಕೊಂಡಿರೋದಲ್ಲದೆ ಡಿಜಿಟಲೀಕರಣ ಆಗದಿರುವ ಕಾರಣ ಅದೆಷ್ಟು ಫೈಲ್ಗಳು ಕಾಣೆಯಾಗಿದ್ದಾವೋ ಗೊತ್ತಿಲ್ಲ ಅಂತಾನು ಹೇಳಿದ್ದಾರೆ. ಸಾರ್ವಜನಿಕರ ಹಣ ಇರತಕ್ಕಂಥ ಜಾಗ ಮತ್ತು ಹಣಕಾಸು ವ್ಯವಹಾರ ನಡೀತಕ್ಕಂಥ ಬಹಳ ದೊಡ್ಡದಾಗಿ ನಡೀತಕ್ಕಂಥ ಜಾಗ, ಸಾರ್ವಜನಿಕರ ಹಣ ಬರ್ತದೆ ಇದರಲ್ಲಿ. ಇದನ್ನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಸಾಕಷ್ಟು ದೂರುಗಳನ್ನು ನಾವು ACB ಅವ್ರಿಗೆ ನಾನೇ ಕೊಟ್ಟಿದ್ದೀನಿ. ಮತ್ತು ನಾನು ಕೂಡ SIT ಕೊಡಬೇಕು ಈ ಕೆಲವು ತನಿಖೆಗಳನ್ನು ಅಂತ ಕೇಳಿ ಒತ್ತಾಯ ಮಾಡಿದೆ. ನಾನು ನಿನ್ನೆ ನಡೆದಿರ್ತಕ್ಕಂಥ ದಾಳಿ ಇದು ಏನು ಯಾವುದೋ ದೂರಿನ ಮೇಲೆ ಅಂತಲ್ಲ, ಸಾಕಷ್ಟು ದೂರುಗಳು ಹೋಗಿದೆ. ಅಂದರೆ ಸಾರ್ವಜನಿಕರು ದೂರುಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಇಲ್ಲಿ ಯಾವುದೇ ಕೆಲಸ ಆಗಬೇಕಾದ್ರೆ ಈ ಕೆಳಮಟ್ಟದ ಅಧಿಕಾರಿಗಳು ಲಂಚ ಇಲ್ಲದೆ ನಾವು ಕೆಲಸ ಮಾಡೋದಿಲ್ಲ ಅಂತಕ್ಕಂಥದ್ದು, ಈ ಥರದ ಕೆಲವು ಸಾಕಷ್ಟು ದೂರುಗಳ ಮೇರೆಗೆ ನಿನ್ನೆ ಆಗಿರ್ತಕ್ಕಂಥದ್ದು, ಯಾವುದೇ ನಿಖರವಾದಂಥ ದೂರು ಅಂತೇನಿಲ್ಲ. ಹೀಗೆ ಬಿಡಿಎ ಕರ್ಮಕಾಂಡ ಕುರಿತು ಬಿಡಿಎ ಅಧ್ಯಕ್ಷರೇ ಒಂದಷ್ಟು ಸತ್ಯಗಳನ್ನು ಹೊರಹಾಕಿದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ ಬಸವರಾಜ ಬೊಮ್ಮಾಯಿ, ಯಾರೇ ಆಗಿರಲಿ, ಎಷ್ಟೇ ಹಿರಿಯ ಅಧಿಕಾರಿಗಳು, ಹಿಂದಿನವರು, ಈಗಿನವರು, ಹೀಗೆ ಯಾರೇ ತಪ್ಪಿತಸ್ಥರು ಪತ್ತೆಯಾದರೂ ಅವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳೋದು ಪಕ್ಕಾ ಎಂದಿದ್ದಾರೆ. ಸತ್ಯ ಹೊರಗೆ ಬರ್ತದೆ. ಯಾರೇ ತಪ್ಪಿಸ್ತಿರಲಿ, ಎಷ್ಟೇ ಹಿಂದಿನವರಿರಲಿ, ಇವತ್ತಿನವರಿರಲಿ, ಯಾವುದೇ ಹಿರಿಯ ಅಧಿಕಾರಿಗಳಿರಲಿ, ಅವ್ರ ಮೇಲೆ ಕ್ರಮವನ್ನು ಜರುಗಿಸ್ತೀವಿ. ಒಂದು ಸತಿ ಬಿಡಿಎನ್ನು ಸ್ವಚ್ಛ ಮಾಡಬೇಕು, ಅದನ್ನು ಸ್ಟ್ರೀಮ್ಲೈನ್ ಮಾಡಬೇಕು ಅನ್ನೋ ಭಾಳಷ್ಟು ಅಲ್ಲಿ ಸಾಮಾನ್ಯ ಜನರಿಗೆ ಬೇಕಾಗಿರೋ ಬಿಡಿಎ ಏನು ಒಂದು ಸರ್ವಿಸನ್ನು ಕೊಡಬೇಕು, ಸೇವೆಯನ್ನು ಮಾಡಬೇಕು, ಅವು ಸಿಗ್ತಾ ಇಲ್ಲ ಅನ್ನುವಂಥದ್ದೇನಿದೆ ಅದನ್ನು ಸಾಮಾನ್ಯ ಜನರಿಗೆ ಸಿಗಬೇಕನ್ನುವಂಥ ದೃಷ್ಟಿಯಿಂದ ಅದನ್ನು ಒಂದು ಸತಿ ಕ್ಲೀನಪ್ಪನ್ನು ನಾವು ಮಾಡೋದಕ್ಕೆ ಬದ್ಧರಾಗಿದ್ದೀವಿ. ಹೇಳಬೇಕು ಅಂದರೆ 1976 ಬೆಂಗಳೂರು ಮಹಾನಗರ ಪ್ರದೇಶದ ಮೂಲ ಸೌಕರ್ಯಾಭಿವೃದ್ಧಿ ಹಾಗೂ ವಸತಿ ಯೋಜನೆಗಳ ಅನುಷ್ಠಾನಕ್ಕೆ ಸ್ಥಾಪಿತಗೊಂಡಿದ್ದ ಬಿಡಿಎ ರಾಜಧಾನಿ ಬೆಳೆದಷ್ಟೇ ವೇಗವಾಗಿ ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಚೌಕಟ್ಟು ವಿಸ್ತರಿಸಿಕೊಳ್ಳೋಕೆ ಆರಂಭಿಸ್ತು. ಆದರೆ ದಶಕಗಳಿಂದಾಚೆಗೆ ಬಿಡಿಎ ಭ್ರಷ್ಟಾಚಾರದ ಕೂಪವಾಗಿ ಬದಲಾಗ್ತಾ ಇದೆ ಅನ್ನೋ ಆರೋಪಗಳನ್ನು ಹೊತ್ಕೊಳ್ತು. ಆಗಾಗ ಬಿಡಿಎ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಕೂಡ. ಹೇಳಬೇಕು ಅಂದರೆ ಬಿಡಿಎ ವಿರುದ್ಧ ದೂರುಗಳು ಕೇಳಿ ಬರೋದೇನು ಹೊಸದಲ್ಲ. ಯಾಕಂದರೆ ಈ ಹಿಂದೆ ನ್ಯಾಯಾಲಯದಿಂದಲೇ ಬಿಡಿಎ ಚೀಮಾರಿಗೆ ಒಳಗಾಗಿದ್ದು ಇದೆ. ಆದರೀಗ ಎಸಿಬಿ ನಡೆಸಿದ ದಾಳಿಯಿಂದ ಬಿಡಿಎ ಅಕ್ರಮ ವ್ಯವಹಾರಗಳ ಕೂಪ ಅನ್ನೋ ಆರೋಪಕ್ಕೆ ಬಲವಾದ ಸಾಕ್ಷಿಗಳು ಸಿಕ್ಕಿವೆ. ಹೌದು,
ಮುಂದುವರೆದ ಎಸಿಬಿ ದಾಳಿಯಿಂದ ಬಿಡಿಎ ಅವ್ಯವಹಾರಗಳ ಸರಮಾಲೆ ಬೆಳಕಿಗೆ ಬರುತ್ತಿದೆ. ನೂರಾರು ಕೋಟಿ ಅಕ್ರಮವನ್ನ ಎಸಿಬಿ ಅಧಿಕಾರಿಗಳಿಗೆ ಪತ್ತೆ ಹಚ್ಚಿದ್ದು ಮತ್ತಷ್ಟು ಅವ್ಯವಹಾರಗಳನ್ನು ಹೊರಗೆಳೆಯೋಕೆ ಮತ್ತಷ್ಟು ಕಡತಗಳ ಶೋಧ ನಡೆಸಿದ್ದಾರೆ. ಈಗಾಗಲೇ ಬಿಡಿಎ ನಾಲ್ಕರ ಉಪನಿರ್ದೇಶಕರ ಕಚೇರಿಯಲ್ಲಿದ್ದ ಕಡತಗಳನ್ನು ವಶಕ್ಕೆ ಪಡೆದಿರೋ ಎಸಿಬಿ ಅಧಿಕಾರಿಗಳು ಇದರ ಜೊತೆಗೆ ಲ್ಯಾಂಡ್ ಅಕ್ವಸಿಷನ್ ಕಚೇರಿಯಲ್ಲಿರೋ ಕಡತಗಳನ್ನು ಪರಿಶೀಲಿಸಿ ವಶಕ್ಕೆ ಪಡೆದಿದ್ದಾರೆ. ಒಟ್ಟಿನಲ್ಲಿ 15 ಗಂಟೆಗಳ ಶೋಧದಿಂದ 13 ನಿವೇಶನಗಳಿಗೆ ಸಂಬಂಧಿಸಿದ ಭೂ ಅಕ್ರಮ ನಡೆದಿರೋದು ತಿಳಿದು ಬಂದ ನಂತರದಲ್ಲಿ 2000 GB ದಾಖಲೆಗಳು ಸಿಕ್ಕಿದ್ವು. ಇದರ ಬೆನ್ನಲ್ಲೇ 50 ಮಧ್ಯವರ್ತಿಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಗೊತ್ತಾಗಿದೆ. 30 ಸಿಬ್ಬಂದಿಗಳು ಶಾಮೀಲಾಗಿದ್ದಾರೆ ಅಂಥೇಳಿ ಲಿಸ್ಟ್ ರೆಡಿಯಾಗಿದೆ. 2017 ಬಂದಂತಹ ದೂರುಗಳನ್ನು ಪರಿಶೀಲಿಸಿದರೆ ಇನ್ನಷ್ಟು ಅಕ್ರಮ ಹೊರಗೆ ಬರೋ ಸಾಧ್ಯತೆ ಇದೆ ಅಂಥೇಳಿ ಮತ್ತಷ್ಟು ಕಡತಗಳನ್ನು ಸರ್ಚ್ ಮಾಡಲಾಗಿದೆ. ಈ ದಾಖಲೆಗಳು ಅದೆಷ್ಟು ಬಿಡಿಎ ಭ್ರಷ್ಟಾಚಾರವನ್ನು ಬಯಲಿಗೆಳೆಯುತ್ತೋ, ತಪ್ಪಿತಸ್ಥರನ್ನು ಪತ್ತೆ ಹಚ್ಚುವ ಮೂಲಕ ಮೋಸ ಹೋದವರಿಗೆ ನ್ಯಾಯ ಕೊಡಿಸುತ್ತೋ, ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.